ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮುಂದುವರಿದ ಮಳೆ. ಭಾರಿ ಮಳೆಗೆ ಶಿರಾಡಿಘಾಟ್ ರಸ್ತೆ 75ರಲ್ಲಿ ಮತ್ತೆ ಭೂಕುಸಿತ. ಸಕಲೇಶಪುರ ತಾಲೂಕಿನ ದೊಡ್ಡತಪ್ಲು ಬಳಿ ಘಟನೆ. ಶಿರಾಡಿಘಾಟ್ ರಸ್ತೆಯಲ್ಲಿ ಮತ್ತೆ ವಾಹನಗಳ ಸಂಚಾರ ಬಂದ್. ಮಣ್ಣು ತೆರವು ಕಾರ್ಯಾಚರಣೆ ಆರಂಭ. ಸಂಪೂರ್ಣ ಕೆಸರುಮಯವಾದ ದೊಡ್ಡತಪ್ಲು ಬಳಿಯ ರಸ್ತೆ. ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ಶ್ರುತಿ, ತಹಸೀಲ್ದಾರ್ ಮೇಘನ ಭೇಟಿ. ಸ್ಥಳದಲ್ಲೇ ಮೊಕ್ಕಂ ಹೂಡಿರುವ ಅಧಿಕಾರಿಗಳು. ಶಿರಾಡಿಘಾಟ್ ರಸ್ತೆಯ ಎರಡು ಕಡೆಗಳಲ್ಲೂ ವಾಹನ ಸಂಚಾರ ಬಂದ್. ಸಾಲುಗಟ್ಟಿ ನಿಂತಿರುವ ನೂರಾರು ವಾಹನಗಳು. ಬೃಹತ್ ವಾಹನಗಳ ಸಂಚಾರಕ್ಕೆ ಮಾತ್ರ ಅವಕಾಶ ನೀಡಿರೋ ಜಿಲ್ಲಾಡಳಿತ. ಎಲ್ಲ ರಿವರ್ಸ್ ಬತ್ತಲ್ವಾ ನೋಡಲ್ಲಿ. ಅಲ್ಲೆಲ್ಲಿ ಮುಂಚೆ ಸಿಗುತ್ತೆ.